ಸರ್ ಹೇಳಿ ಸರ್, ಇವತ್ತು ನಿಮ್ಮ ಸ್ನೇಹಿತರು ಕರ್ಕೊಂಡ್ಬಂದಿದ್ದೀರಿ, ಖಂಡಿತ ಅಲ್ಲ, ಖಂಡಿತ ಒಂದು ಆತ್ಮವಿಶ್ವಾಸ ಇದೆ ಜನ ಅಭಿವೃದ್ಧಿಗೋಸ್ಕರ. ಈಗಾಗಲೇ ಯೋಗೇಶ್ವರ ಅವರು ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ನೀರಾವರಿ ವಿಚಾರದಲ್ಲಿ ಅವರದೇ ಆದಂತ ಮೈಲಿಗಲ್ಲನ್ನ ಅವರು ಜನಕ್ಕೆ ತೋರಿಸಿದ್ದಾರೆ. ಈಗ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲರೂ ನಾವೆಲ್ಲರೂ ಕೂಡ ಅವರು ಒಟ್ಟಿಗಿರೋದ್ರಿಂದ ಭವಿಷ್ಯ ಇನ್ನೂ ಕೂಡ ಚನ್ನಪಟ್ಟಣ ಅಭಿವೃದ್ಧಿ ಪಥದ ಹತ್ರ ಹೋಗ್ತದೆ. ಚುನಾವಣೆ, ಎಂ ಪಿ ಚುನಾವಣೆ ಆದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರಲಿಲ್ಲ, ಎಲ್ಲ ಕಡೆ ಬಂದರು, ಜನಗಳ ಕಷ್ಟ ಕೇಳಿದ್ರು, ಏನು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ ಎಲ್ಲ ರೂಪಿಸಿದ್ದಾರೆ. ಈಗ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಅವಕಾಶ ಯೋಗೇಶ್ವರ ಅವ್ರಿಗೆ ಸಿಗ್ತದೆ. ಅವರ ಕುಟುಂಬದವರನ್ನೇ ಕಣಕ್ಕಿಳಿಸಿದ್ದಾರೆ ಸರ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅನವಶ್ಯಕ. ನೀವು ಅವ್ರನ್ನ ಮಾತಾಡಿ ಮಾತಾಡಿ ನಮ್ಮ ಕೈಲಿ ಏನಾರ ಹೇಳಿಸಿ ಅವ್ರಿಗೆ ಅನುಕಂಪ ಬರೋ ರೀತಿಯಲ್ಲಿ ಮಾಡ್ತೀರಾ, ಅವ್ರು ಚುನಾವಣೆ ಮಾಡಲಿ. ನಾನು ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೇನೆ, ಯಾವ ಒಕ್ಕಲಿಗರ ಬೆಳವಣಿಗೆಗಳನ್ನು ಅವ್ರು ಸಹಿಸಿಕೊಳ್ಳೋದಿಲ್ಲ. ನಾವೆಲ್ಲ ಅದಕ್ಕೆ ಉದಾಹರಣೆ, ನಾನಾಗಲಿ, ಚಲರಾಯ ಸ್ವಾಮಿ ಆಗಲಿ, ಯೋಗೇಶ್ವರರವರಾಗಲಿ. ಯೋಗೇಶ್ವರರವರು ಅವರು ಇವತ್ತೇನಾದರೂ ಎಂ ಪಿ ಚುನಾವಣೆಯಲ್ಲಿ ಅವ್ರ ಬಾಬ ಬಂದು ಗೆಲ್ಲಬೇಕಾದ್ರೆ, ಅವ್ರ ಮಂಜುನಾಥ್ ಅವ್ರು ಗೆಲ್ಲಬೇಕಾದ್ರೆ ಬಹುಶಃ ಯೋಗೇಶ್ವರ ಅವರೇ ಪ್ರಮುಖವಾದಂಥ ಪಾತ್ರಧಾರಿಗಳದ್ರಲ್ಲಿ. ಆದರೂ ಕೂಡ ಅವರು ಕೂಡ ಎಂ ಪಿ ಅವರು ಕೂಡ ಯೋಗೇಶ್ವರ ಅವ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಹೇಳದೇ ಇರತಕ್ಕಂಥ ರೀತಿಯಲ್ಲಿ ಅವ್ರನ್ನು ತಯಾರು ಮಾಡವ್ರೆ ಅಂತಂದರೆ ಅವ್ರು ಯಾವ ಮಟ್ಟದ ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ನೀವೇ ವಿಶ್ಲೇಷಣೆ ಮಾಡಬೇಕು. ನಮ್ಗೇನು ಅವ್ರ ಮೇಲೆ ಬೇಸರ ಇಲ್ಲ, ಆದರೆ ನೀವು ಅನುಕಂಪ ಬರೋ ರೀತಿಯಲ್ಲಿ ನಮ್ಮ ಕೈಲಿ ಮಾತಾಡಿಸ್ಬೇಡಿ ಅಂತ ಮನವಿ ಮಾಡ್ತೀವಿ. ಸರ್ ಇಲ್ಲ, ಇನ್ನೊಂದು ಸರ್, ಯಾರೇ ಸೋತರು ಹ್ಯಾಟ್ರಿಕ್ ಸೋಲು, ಹ್ಯಾಟ್ರಿಕ್ ಸೋಲು ಯಾರಿಗೆ ಸರ್? ನಾವು ಗೆಲ್ತೀವ್ರಿ, ಸೋಲು ಯಾರಿಗೆ ಅಂತ ಗೊತ್ತಿಲ್ಲ. ಹ್ಯಾಟ್ರಿಕೋ ಡಬಲ್ ಟ್ರಿಕೋ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.